ನಮಸ್ತೆ ಗೆಳೆರೆ ಗಾಂಧಿ ಜಯಂತಿ ನೆಹರು ಜನ್ಮದಿನ ಅಂಬೇಡ್ಕರ್ರ ಜಯಂತಿ ಹೀಗೆ ಎಲ್ಲ ಜಯಂತಿ 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 ಅಂತ ಬರುತ್ತೆ ಇವತ್ತು ಅವರ ಹುಟ್ಟುಹಬ್ಬ ಏನಿದು ಜಯಂತಿ ಅಂದರೆ ಅರ್ಥ ಏನು ಕೃಷ್ಣಾಷ್ಟಮಿ ಅಂದ್ರೇನು ಕೃಷ್ಣ ಜಯಂತಿ ಅಂದ್ರೇನು ಸುಮ್ಮ ಸುಮ್ಮನೆ ಅರ್ಥವಿಲ್ಲದೆ ಏನು ಹೇಳಿಲ್ಲ ನಮ್ಮಲ್ಲಿ ಹಿರಿಯರು ಅದ್ರ ಬಗ್ಗೆ ಹೇಳೋಕ್ಕೆ ಇವತ್ತು ಲೈಲ್ ಬಂದಿದ್ದು ಏನಿದು ಕೃಷ್ಣ ಜಯಂತಿ ಅಂದ್ರೇನು ಕೃಷ್ಣಾಷ್ಟಮಿ ಅಂದ್ರೇನು ಒಂದು ಸಲ ಕೃಷ್ಣ ಜಯಂತಿ ಅಂತ ಬರುತ್ತೆ ಇನ್ನೊಂದು ಸಲ ಕೃಷ್ಣಾಷ್ಟಮಿ ಅಂತ ಬರುತ್ತೆ ಇವತ್ತು ಕೃಷ್ಣ ಅಷ್ಟಮಿ ಅಂತಿದೆ ನಾಳೆ ಕೃಷ್ಣ ಜಯಂತಿ ಅಂತ ಬರುತ್ತೆ ಯಾಕೆ ತುಂಬ ಚೆನ್ನಾಗಿದೆ ಅರ್ಥ ನೀವು ತಿಳ್ಕೊಂಡ್ರೆ ಖುಷಿಯಾಗ್ಬಿಡ್ತೀರಿ ಪಂಚಾಂಗ ಅಂದ್ರೇನು ಪಂಚ ಅಂಗ ಪಂಚ ಅಂಗ ಅಂದ್ರೇನು ತಿಥಿ ವಾರ ಯೋಗ ನಕ್ಷತ್ರ ಕರ್ಣ ಈ ಐದನ್ನು ಪಂಚ ಅಂಗಗಳು ಅಂತ ಕರೀತಾರೆ ತಿಥಿ ವಾರ ಯೋಗ ಕರ್ಣ ನಕ್ಷತ್ರ ನಾಸ ಗುಣಿಸಿ ಹೇಳಿದ ಗ್ರಹಣದ ದಿನವೇ ನಮ್ಮ ಒಂಟಿಕೊಪ್ಪಲ್ ಪಂಚಾಂಗವು ಗುಣಿಸಿ ಹೇಳುತ್ತದೆ ಅಂದರೆ ವಿಜ್ಞಾನ ಸರಿಸಮ ಆಯಿತು ನಾಸ ಗುಣಿಸಿ ಹೇಳಿದ ಪ್ರತಿಯೊಂದು ತಿಥಿಯು ಪ್ರತಿಯೊಂದು ಖಗೋಲವು ಲೆಕ್ಕಾಚಾರವು ಪಂಚಾಂಗ ಗುಣಿಸಿ ಹೇಳುತ್ತೆ ಸಿದ್ಧಾಂತ ಸಮೇತ ಎಷ್ಟು ಕರೆಕ್ಟಾಗಿದೆ ಹಾಗೆ ಹುಟ್ಟಿದ ಜನ್ಮ ದಿನಾಂಕ ಬೇರೆ ಭಾರತೀಯ ದಿನಾಂಕ ಬೇರೆ ಆಗುತ್ತೆ ಇವುಗಳನ್ನು ತಿಳ್ಕೊಬೇಕು ಇದನ್ನು ನಾವು ಗಮನಿಸಿದರೆ ನಿಮಗೆ ಇವಾಗ ಜಯಂತಿಗೆ ಅರ್ಥ ಹೇಳ್ತೀನಿ ಯಾವ ಜನ್ಮ ದಿನದಂದು ತಿಥಿ ವಾರ ಯೋಗ ನಕ್ಷತ್ರ ಕರ್ಣ ಎಲ್ಲ ಬಂದರೆ ಅದು ಸರ್ವಶ್ರೇಷ್ಠ ಜಯಂತಿ ಆಗುತ್ತೆ ಯಾವ ಜನ್ಮದಿನದಂದು ಯಾವುದಾದ್ರೂ ಮೂರು ಅಂಗಗಳು ಒಂದಾಗಿದೆ ಅದನ್ನು ಜಯಂತಿ ಅಂತ ಕರೀತಾರೆ ಬರೀ ನಕ್ಷತ್ರ ರೋಹಿಣಿ ಅಂತ ಕೃಷ್ಣ ಹುಟ್ಟಿದ ನಕ್ಷತ್ರ ಬಂದರೆ ಅದರ ಬರೀ ತಿಥಿ ಬಂದರೆ ಶ್ರಾವಣ ಮಾಸದ ಅಷ್ಟಮಿ ಬಂದರೆ ಅದನ್ನು ಕೃಷ್ಣಾಷ್ಟಮಿ ಅಂತ ಕರೀತಾರೆ ಕೃಷ್ಣ ನಕ್ಷತ್ರ ನಕ್ಷತ್ರ ಬಂದರೆ ಕೃಷ್ಣ ನಕ್ಷತ್ರ ಅಂತ ಹೇಳ್ತಾರೆ ಕೃಷ್ಣ ಯೋಗ ಕೃಷ್ಣ ಕರ್ಣ ಕೃಷ್ಣ ತಿಥಿ ಕೃಷ್ಣ ಮಾಸ ಅಲ್ವಾ ಇವಾಗ ತಿಥಿ ಅಷ್ಟಮಿ ಬಂದು ಅಷ್ಟಮಿ ಎಂದೇ ರೋಹಿಣಿ ನಕ್ಷತ್ರ ಬಂದು ಯೋಗ ಕರ್ಣ ತಿಥಿ ವಾರ ಯೋಗ ಕರ್ಣ ನಕ್ಷತ್ರ ಅಲ್ವಾ ಇವೆಲ್ಲದರಲ್ಲಿ ಯಾವುದಾದ್ರೂ ಮೂರು ಹೊಂದಿಕೊಂಡು ಬಂದರೆ ಅದನ್ನು ಜಯಂತಿ ಅಂತ ಕರೀತಾರೆ ಅಷ್ಟಮಿನೂ ಇದ್ದು ರೋಹಿಣಿ ನಕ್ಷತ್ರ ಬಂದು ಯೋಗ ಯಾವುದಾದ್ರೂ ಕೂಡಿಕೊಂಡ್ರೆ ಅಥವಾ ಕರ್ಣ ಯಾವುದಾದ್ರೂ ಕೂಡಿ ಕೂಡಿಕೊಂಡ್ರೆ ವಾರ ಕೂಡಿದ ದಿನವನ್ನು ಜಯಂತಿ ಕೃಷ್ಣ ಜಯಂತಿ ಅಂತಾರೆ ಆದರೆ ಮಧ್ಯದಲ್ಲಿ ಇದರ ಅರ್ಥ ಕಳೆದುಕೊಂಡ್ಬಿಡ್ತು ಜಯಂತಿ ಅಂದರೆ ಹುಟ್ಟುಹಬ್ಬ ಅಂತಲೇ ಬಂದುಬಿಡ್ತು ಇವಾಗ ಗಾಂಧಿ ಜಯಂತಿ ಅಕ್ಟೋಬರ್ ಎರಡನೇ ತಾರೀಕು ತಿಥಿಗೂ ವಾರಕ್ಕೂ ಯೋಗಕ್ಕೂ ನಕ್ಷತ್ರಕ್ಕೂ ಕರ್ಣಕ್ಕೂ ಸಂಬಂಧನೇ ಇಲ್ಲ ಆದರೂ ಗಾಂಧಿ ಜಯಂತಿ ಅಂತ ಬಂದುಬಿಡ್ತು ಅಂದರೆ ಹೆಸರುಗಳು ಕಾರಣದಿಂದ ಹುಟ್ಟಿ ಕಾರಣ ಕಳೆದುಕೊಂಡಾಗ ಹೀಗಾಗತ್ತೆ ಅದಕ್ಕೆ ನಾವು ಯಾವುದನ್ನು ಜಯಂತಿ ಅಂತ ಕರೀಬೇಕು ಅಂದರೆ ಮೂರು ಆದರೂ ಮೂರು ತಿಥಿಗಳಾದರೂ ಸೇರಿರಬೇಕು ಮೂರು ಯು ಅಂಗಗಳು ಸೇರಿರಬೇಕು ಈ ಮೂರು ಅಂಗಗಳು ತಿಥಿ ವಾರಯೋಗ ನಕ್ಷತ್ರಕರಣ ಇವುಗಳಲ್ಲಿ ಯಾವುದಾದ್ರೂ ಮೂರು ಕರೆಕ್ಟಾಗಿ ಹುಟ್ಟಿದ ದಿನದನ್ನು ಮ್ಯಾಚ್ ಆಗಿದ್ದರೆ ಅದನ್ನು ಜಯಂತಿ ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಯೂನಿಯನ್ ಇಲ್ಲ ಅಂದರೆ ಅದು ಬರೀ ಅಷ್ಟಮಿ ಅಷ್ಟೇ ಬರೀ ಅಷ್ಟಮಿ ಬಂದಿದೆ ಬರೀ ನಕ್ಷತ್ರ ಇವತ್ತು ನಕ್ಷತ್ರ ಕಣೋ ಕೃಷ್ಣನ ನಕ್ಷತ್ರ ಇವತ್ತು ಕೃಷ್ಣನ ತಿಥಿ ಕಣ ಅಂದರೆ ತಿಥಿ ನಕ್ಷ ತಿಥಿ ಅಂತ ತಿಥಿ ಅಂದರೆ ಇನ್ನೊಂದು ಕೆಟ್ಟ ಅರ್ಥ ಬಂದುಬಿಟ್ಟಿದೆ ತಿಥಿ ಅಂದರೆ ಈ ಶ್ರಾದ್ದದ ತಿಥಿ ಶ್ರಾದ್ದವನ್ನು ತಿಥಿಯ ಮೇಲೆ ಆಧಾರಿತವಾಗಿ ಮಾಡ್ತಾರೆ ಇದನ್ನು ನಾವು ಗಮನಿಸಬೇಕಾಗಿದೆ ಗೆಳೆಯರೆ ಇದು ತಿಳ್ಕೋಬೇಕು ಇನ್ನು ಕೃಷ್ಣನ ವಿಚಾರಕ್ಕೆ ಬರೋಣ ತುಂಬ ಜನ ಕೇಳ್ತಾರೆ ಕೃಷ್ಣ ಹಾಗಾದರೆ ನೋಡಿ ಯಾರು ಹುಟ್ಟುವ ಮೊದಲು ಕೂಡ ವಿಶ್ವ ಇತ್ತೋ ಜಗತ್ತಿತ್ತೋ ಅವರು ಜೀವಾತ್ಮರು ಯಾರು ಹುಟ್ಟುವ ಮುನ್ನ ವಿಶ್ವವೇ ಇರಲಿಲ್ವೋ ಅವರು ಪರಮಾತ್ಮರು ಮತ್ತು ಕೃಷ್ಣನ ದೇವರು ಅಂದರೆ ದೇವತಾ ಸ್ವರೂಪಿ ದೇವರಲ್ಲಿ ಲೀನವಾದವರು ಇವರೆಲ್ಲ ರಾಮಕೃಷ್ಣರು ತಮ್ಮ ಬದುಕಿನ ಸಾರದಿಂದ ಮತ್ತು ಹಾಗಾದರೆ ಅವರು ಶಕ್ತಿಶಾಲಿ ಆದರೆ ಅವರ ಜನ್ಮಭೂಮಿ ಯಾಕೆ ಜೈಲಾಯಿತು ಔರಂಗಜೇಬ ಅದನ್ನು ಜೈಲು ಯಾಕೆ ಮಾಡ್ದ ಪ್ರಶ್ನೆಗಳು ರಾಮ ದೇವರಾಗಿದ್ದರೆ ರಾಮನ ಜನ್ಮಭೂಮಿ ಯಾಕೆ ಬಾಬರ್ ಒಡೆದಾಕ್ಬಿಟ್ಟ ದೇವ್ರನ್ನ ಅರ್ಥ ಮಾಡ್ಕೊಳರು ಶಿವ ದೇವರಾದರೆ ಶಿವ ಯಾಕೆ ಚೈನಾಗೋಗ್ಬಿಟ್ಟ ಕೈಲಾಸ ಪರ್ವತ ನಾವು ಸರಿ ಇಲ್ಲದೆ ಆಗಿದ್ದಿದ್ದು ನಾವು ಸರಿ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಕೃಷ್ಣ ಇವಾಗ ನೀವು ನೀವು ಹಳ್ಳಿಲಿ ನೀವು ತುಂಬ ಕೋಟ್ಯಾಧಿಪತಿ ಆಗಿಬಿಟ್ಟಿದ್ರಿ ಅಂತ ಇಟ್ಕೊಳ್ಳಿ ತುಂಬ ಹೆಸರು ಖ್ಯಾತಿ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ರಿ ಅಂತ ಇಟ್ಕೊಳ್ಳಿ ಇವಾಗ ನೀವು ರಾಮೇಶ್ವರಂಗೆ ಹೋದರೆ ಆ ಅಬ್ದುಲ್ ಕಲಾಂ ಅವರು ಇದ್ದ ಮನೆ ನೋಡ್ಬೋದು ಹುಟ್ಟಿದಾಗ್ಲಿಂದ ಅವ್ರು ಇದ್ದು ಬೆಳೆದ ಮನೆ ನೋಡ್ಬೋದು ಹಾಗೆ ನೀವು ದೊಡ್ಡ ವ್ಯಕ್ತಿ ಆಗಿಬಿಟ್ರೆ ನೀವು ಎಲ್ಲೋ ಒಂದು ಗುಡಿಸ್ಲಲ್ಲಿ ಹುಟ್ಟಿರ್ತೀರಿ ಅಂತ ಇಟ್ಕೊಳ್ಳಿ ಆವಾಗ ಏನು ಮಾರ್ಬಲ್ ಪ್ಯಾಲೇಸ್ ಆಗಿ ಕಟ್ಟಿಸ್ತೀರಿ ನೀವು ನಾವು ಹುಟ್ಟಿದ ಮನೆ ಹುಟ್ಟಿದಂಗೆ ಹಂಗೆ ಸಗಣಿ ಸಾರಿಸಿದ ಆ ನೆಲ ಇದ್ದು ಹಂಗೆ ಗುಡಿಸಲು ಹಂಗೆ ಇದ್ದರೆ ಆವಾಗ ನಿಮಗೆ ಆ ಬಾಲ್ಯದ ನೆನಪುಗಳಿರುತ್ತೆ ಹಾಗೆ ಕೃಷ್ಣ ಹುಟ್ಟಿದ್ದೆಲ್ಲೋ ಎಲ್ಲರೂ ಕೃಷ್ಣ ಹುಟ್ಟಿದ್ದು ಕೃಷ್ಣ ಹುಟ್ಟಿದ್ದು ಕಂಸನ ಜೈಲಿನಲ್ಲಿ ಮಥುರೆಯಲ್ಲಿ ಕಂಸ ಎಲ್ಲಿ ಜೈಲಿತ್ತು ಆ ಜೈಲಲ್ಲಿ ಕೃಷ್ಣ ಹುಟ್ಟಿದ ಜಾಗವನ್ನು ಕೃಷ್ಣ ಹುಟ್ಟಿದ ನಂತರ ಕೃಷ್ಣಾವತಾರ ಹೋದ ಮೇಲೂ ಸುಮಾರು ಎರಡು ಸಾವಿರ ವರ್ಷಗಳು ಅದು ಜೈಲಾಗೇ ಕಾಪಾಡ್ಕೊಂಡು ಬಂದಿದ್ರು ಜನ ಕೃಷ್ಣ ಭಕ್ತಿಯಿಂದ ಇದ್ದದ್ದಿದ್ದ ಹಾಗೆ ಅದಾದ ನಂತರ ವಿಕ್ರಮಾದಿತ್ಯ ರಾಜ ಅಲ್ಲಿ ಸುವರ್ಣ ದೇಗುಲ ನಿರ್ಮಾಣ ಮಾಡಿದ ಯಾವಾಗ ನಾವು ಹುಟ್ಟಿದ ಗುಡಿಸಿಲನ್ನು ಯಾರಾದರೂ ಮಾರ್ಬಲ್ ಪ್ಯಾಲೇಸ್ ಮಾಡಿದ್ರೆ ಏನು ಹೇಳ್ತೀರಿ ನೀವು ನಾನು ಹುಟ್ಟಿದ ಜಾಗ ಎಲ್ಲಿ ಅಂದರೆ ಈ ಎಲ್ಲ ಹುಟ್ಟಿದೆ ಅಂತ ಆ ತನ್ನ ತನಕ ಕಳೆದುಕೊಂಡ್ಬಿಡುತ್ತೆ ಸುಮ್ಮನೆ ಈ ಹಳೆ ದೇವಸ್ಥಾನಗಳು ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ಮಾರ್ಬಲ್ ಹಾಕ್ಬಿಡೋದು ಟೈಲ್ಸ್ ಹಾಕ್ಬಿಡೋದು ಆ ಸೌಂದರ್ಯ ಹೋಗ್ಬಿಡುತ್ತೆ ಯಾ ಇದ್ದನ್ನ ಇದ್ದದ್ದ ಹಾಗೆ ಕರೆಕ್ಟ್ ನೋಡ್ಕೊಳ್ಳೋದೆ ಜೀವನ ಅದಕ್ಕೆ ಏನು ಮಾಡಿದ್ರು ದೇವರು ನೋಡೋ ಅಷ್ಟೊತ್ತಿಗೆ ನೋಡಿದ್ರು ಮತ್ತು ತಾನೇ ಅದನ್ನು ಜೈಲಾಗಿ ಮಾರ್ಕೊಂಡು ಮಾರ್ಪಟ್ಕೊಂಡ್ಬಿಟ್ರು ನೋಡಿ ಶಕ್ತಿ ಅಂದರೆ ಅದು ಅದು ಜೈಲಾಗಿದ್ದಿದ್ದು ಜೈಲಾಗೇ ಆಯಿತು ಅಂದರೆ ಅದು ಒರಿಜಿನಾಲಿಟಿ ಕಾಪಾಡಿಕೊಳ್ಳುತ್ತೆ ಅದು ಶಕ್ತಿ ಅಂದರೆ ಇನ್ನು ರಾಮ ಹುಟ್ಟಿದ್ದಲ್ಲಿ ರಾಮ ಹುಟ್ಟಿದ್ದು ಪ್ಯಾಲೆಸಲ್ಲ ರಾಮ ಹುಟ್ಟಿದ ಪ್ರಸವ ವೇದನೆಗೆ ಆ ಕಾಲದಲ್ಲಿ ಹಿಮ್ ಗೋಶಾಲೆಗೆ ಕರ್ಕೊಂಡೋಗ್ತಾರೆ ಪ್ಯಾಲೆಸ್ ಹಿಂದ್ಗಡೆ ಇರೋ ಗೋ ಶಾಲೆಗೆ ಕರ್ಕೊಂಡೋಗಿ ಆ ಹೆಮ್ಮನಿಗೆ ಗೋಶಾಲೆಯಲ್ಲಿ ಗೋವಿನ ಗೋವುಗಳ ನಡುವೆ ರಾಮ ಹುಟ್ಟುತ್ತಾನೆ ಹಾಗಾಗಿ ಅದು ಗೋಶಾಲೆಯಾಗಿರೋಕೆ ಇಷ್ಟಪಡ್ತದೆ ನಾವು ರಾಮ ಹುಟ್ಟಿದ ಜಾಗ ಹೆಂಗಿದೆ ಅಂದರೆ ಗೋಶಾಲೆಯಾಗಿದೆ ಅಂತ ಹಾಗೆ ತನ್ನತನವನ್ನು ಅವು ಕಳ್ಕೊಳ್ತು ಅದು ಹೆಂಗಿದ್ರೆ ಹಂಗೆ ಇರೋಕ್ಕೆ ಇಷ್ಟಪಡುತ್ತೆ ಇದು ನನ್ನ ಶಿಲಾಭೋಗ ನರಾವ್ ಭೋಗ ಅಂತಾರೆ ಇದು ದೇವರುಗಳ ತಪ್ಪಲ್ಲ ಚೈನಾಗೆ ಯಾಕೋಯಿತು ಇದು ತುಂಬ ದೊಡ್ಡ ಪ್ರಶ್ನೆ ಆಗಿತ್ತು ಆ ಈ ನೆಹರು ಮಾಡಿದ ತಪ್ಪಿಗೆ ಕೈಲಾಸ ಪರ್ವತ ಚೈನಾ ಸೇರ್ಕೊಂಡ್ಬಿಡ್ತಲ್ಲ ಆದರೆ ಒಂದು ದಿವಸ ಕೈಲಾಸಕ್ಕೆ ಹೋಗುವಂತಾಯಿತು ಅಹೋರಾತ್ರ ಕೈಲಾಸ ಪರ್ವತ ನೋಡಿ ತುಂಬ ಆನಂದ ಸಂತೋಷ ನೆಮ್ಮದಿ ಅದೊಂದು ಸ್ವರ್ಗಕ್ಕೆ ಹೋದ ಹಾಗಾಯಿತು ಯಾಕೆ ಗೊತ್ತಾ ನೋ ಪಲ್ಯೂಷನ್ ಒಂದೇ ಒಂದು ಸರ್ಕಾರಿ ಜೀಪ್ ಅದು ಅದು ಏನು ತುಂಬ ಈಕೋ ಫ್ರೆಂಡ್ಲಿ ಜೀಪು ಎಮರ್ಜೆನ್ಸಿಗೆ ಓಡಾಡ್ತಾ ಅಲ್ಲಿ ಮಿಕ್ಕಿರೋ ಎಲ್ಲ ಕುದುರೆಗಳು ಮನುಷ್ಯರಷ್ಟೇ ಒಂದು ವೇಳೆ ಅದು ಕೈಲಾಸ ಪರ್ವತ ಸ್ವತಂತ್ರ ಬಂದ ಮೇಲೂ ನಮ್ಮಲ್ಲೇ ಉಳಿದಿದ್ರೆ ಏನಾಗ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಇವತ್ತು ತೀರ್ಥಕ್ಷೇತ್ರಗಳಲ್ಲಿ ತಿರುಪತಿಲಿ ಎಂ ಪಿ ಲೆಟರು ಎಮ್ ಎಲ್ ಎ ಲೆಟ್ರ್ ಇದ್ದರೆ ಸಿಗುತ್ತೆ ಅಲ್ಲಿರೋ ಎಲ್ಲ ಪದ್ಮಾವತಿ ಗೆಸ್ಟ್ ಹೌಸ್ ಆಗಲಿ ಎಲ್ಲ ಗೆಸ್ಟ್ ಹೌಸ್ಗಳಲ್ಲಿ ಬಡವರಿಗೆ ವಾಷ್ ಬೇಸಿನಲ್ಲಿ ಕೈ ತೊಡ್ಯೋಕ್ಕೂ ಅಲ್ಲಿ ಕೊಡೋದಿಲ್ಲ ಅದಕ್ಕೂ ಎಂ ಪಿ ಲೆಟ್ರ್ ಇರಬೇಕು ಎಲ್ಲ ಎಂ ಪಿಗಳು ಎಮ್ ಎಲ್ ಎಗಳು ಅವ್ರವ್ರ ಜಾಗ ತಿರುಪತಿ ಬೆಟ್ಟ ಎಲ್ಲ ಆವರಿಸ್ಕೊಂಡ್ಬಿಟ್ಟು ಒಂದೊಂದು ಗೆಸ್ಟ್ ಹೌಸ್ ಮಾಡಿಕೊಂಡಿದ್ದಾರೆ ಹಾಗೆ ಕೈಲಾಸ ಪರ್ವತ ಸುತ್ತಲೂ ಎಲ್ಲ ಎಮ್ ಎಲ್ ಎಂ ಪಿ ಪ್ರಧಾನಮಂತ್ರಿವರೆಗೂ ಎಲ್ಲರೂ ಅವರವ್ರ ಗೆಸ್ಟ್ ಹೌಸ್ಗಳು ಮಾಡಿಕೊಂಡು ಶಿವಾನೇ ಅಸಹ್ಯ ಪಟ್ಕೊಳ್ಳೋ ಥರ ಮಾಡಿಬಿಡೋರು ಆದರೆ ಚೈನಾದವರು ಆ ಶಿವನ ಕಾಲದಲ್ಲಿ ಏನು ಒರಿಜಿನಾಲಿಟಿ ಇತ್ತೋ ಅದನ್ನೇ ಮೇಂಟೇನ್ ಮಾಡಿದ್ದಾರೆ ಯಾವಾಗ ನಮ್ಮ ಭಾರತ ಮತ್ತೆ ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳುತ್ತೋ ಒಂದು ವೇಳೆ ಕೈಲಾಸ ಬಂದರೂ ಕೂಡ ಅದನ್ನು ಅದೇ ಒರಿಜಿನಾಲಿಟಿಲಿ ಯಾವುದೇ ಒಂದು ಕರಪ್ಷನ್ ಇಲ್ಲದೆ ನೈ ಮೇಂಟೈನ್ ಮಾಡ್ತೀವೋ ಆವಾಗ ಖಂಡಿತ ಕೈಲಾಸ ಪರ್ವತ ನಮಗೆ ವಾಪಸ್ ಸಿಗುತ್ತೆ ಅವ್ರಿಗೂ ಏನು ಇಟ್ಕೋಬೇಕು ಅಂದರೆ ದೇವನ ಇಷ್ಟದಿಂದ ಹೋಗಿದೆ ದೇವನ ಇಷ್ಟದಿಂದ ಬರುತ್ತೆ ದೇವನಿಗೆ ಈ ಬಾರ್ಡರನ್ನು ಗಡಿಯಿಲ್ಲದವ ದೇವರು ಇಂಥ ಎಲ್ಲ ಪ್ರಶ್ನೆಗಳನ್ನು ನುಂಗ್ರೋ ನಿಮಗೆ ಉತ್ತರ ಸಿಗುತ್ತೆ ಅಂತ ಅಹೋರಾತ್ರ ಹೇಳ್ತಾ ಇರ್ತಾನೆ ಇಂಥ ಉತ್ತರಗಳು ಬೇಕಾಗುತ್ತೆ ಈ ರೀತಿ ನೀವು ತಿಂಕ್ ಮಾಡಿ ಪ್ರತಿಯೊಂದಕ್ಕೂ ಉತ್ತರ ಸಿಗುತ್ತೆ ಅಯೋಧ್ಯ ಮಾಯ ಕಾಶಿ ಕಾಂಚಿ ಅವಂತಿಕಾ ಪುರಿದ್ವಾರಾವತಿ ಚೈವ ಸತ್ತೈತೆ ಮೋಕ್ಷ ದಾಯಿಕ ಅಂತಿರುತ್ತೆ ನೋಡಿ ಇವೆಲ್ಲ ಯಾವುದು ಹಿಡಿತ ಯಾವುದು ತನ್ನ ಹಿಡಿತವನ್ನು ಕಳೆದುಕೊಂಡು ಕರಪ್ಟ್ ಆಗುತ್ತೋ ಆವಾಗ ಆ ದೇವಸ್ಥಾನ ಆಗಲಿ ಆ ಕ್ಷೇತ್ರ ಆಗಲಿ ನಮ್ಮಿಂದ ಬಿಡಿಸ್ಕೊಳ್ಳುತ್ತೆ ಏಯ್ ನಿಮ್ಮ ಸವಾಸನೆ ಬೇಡ ಅಂತ ಜೇಡ್ರ ಬರೆಗಳ ಮಧ್ಯೆ ಇರುತ್ತೆ ಅಷ್ಟೆ ಇದನ್ನು ನಾವು ತಿಳ್ಕೊಬೇಕು ಸಾಕಷ್ಟು ಇದನ್ನು ಅಪಾರ್ಥ ಮಾಡ್ಕೊಳ್ಕೊಬೇಡಿ ಡೀಪಾಗಿ ಅರ್ಥ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಕೃಷ್ಣ ಹುಟ್ಟಿದ ಜಾಗ ಹುಟ್ಟಿದಂಗೆ ಇದ್ದಿದ್ರೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ನೀವು ಕೈ ಎತ್ತಿ ಕೃಷ್ಣ ಹುಟ್ಟಿದ ಜಾಗದಲ್ಲಿ ಮಾರ್ಬಲ್ ಮೂರ್ತಿ ನಿಲ್ಲಿಸ್ಬಿಟ್ಟು ಗರ್ಭಗುಡಿ ಕಟ್ಬಿಟ್ಟು ಮುಟ್ಟದವರು ಮುಟ್ಟುವವರು ಅಂತ ಇನ್ನೂ ನೋಡದವರು ನೋಡದೇ ಇರೋರು ಅಂತ ಮತ್ತೆ ಇನ್ನೊಬ್ಬ ಕನಕದಾಸ ಹಿಂದ್ಗಡೆ ಹೋಗಿ ಪ್ರಾರ್ಥನೆ ಮಾಡಿ ಅವ್ರ ಕಡೆ ಕೃಷ್ಣ ತಿರ್ಗಂಗಾಗಬೇಕಾ ಅಥವಾ ಕೃಷ್ಣ ಹುಟ್ಟಿದ ಜಾಗ ಕಂಸನ ಜೈಲಿದ್ದಂಗೆ ಇದ್ದಿದ್ರೆ ಎಷ್ಟು ಜನಕ್ಕೆ ಇಷ್ಟ ಆಗ್ತಿತ್ತು ಇಮ್ಯಾಜಿನ್ ಮಾಡಿ ನೇಚುರಲ್ ಅದು ಇವಾಗ ಸಾವರ್ಕರ್ ಜೈಲಿಗೆ ಹೋಗ್ತೀವಿ ಅಂಡಮಾನ್ಗೆ ಅಲ್ಲಿ ಆ ಜೈಲೆಲ್ಲ ಒಡೆದಾಕ್ಬಿಟ್ಟು ಅಲ್ಲೊಂದು ಸಾವರ್ಕರ್ದು ಮಂದಿರ ಕಟ್ಬಿಟ್ರೆ ನಿಮ್ಗೆ ಇಷ್ಟ ಆಗತ್ತಾ ಹಾಗಲ್ಲ ಅದು ಜೈಲಾಗಿದ್ದರೇ ಸಾವರ್ಕರ್ ಇಲ್ಲಿ ಕೂತ್ಕೋತಿದ್ರು ಇಲ್ಲಿ ಊಟ ಮಾಡ್ತಿದ್ರು ಇಲ್ಲಿ ಅವ್ರನ್ನ ಕಟ್ಟಾಕಿದ್ರು ಇದೆಲ್ಲ ನೋಡಬೇಕು ಅನ್ಸಲ್ವಾ ಹಂಗೆ ಕೃಷ್ಣ ಹುಟ್ಟಿರೋ ಸ್ಥಳ ಹೆಂಗಿತ್ತು ಜೈಲಾಗಿತ್ತು ಜೈಲಾಗಿರಬೇಕಾಗಿತ್ತು ಮನುಷ್ಯ ಕೈ ಆಡಿಸ್ತಾನೆ ಎಲ್ಲದರಲ್ಲೂ ಒಂದು ಮರಕ್ಕೆ ಹನುಮಂತನ ಮುಖ ಬಂದಿದೆ ಅಂದರೆ ಆ ಮರ ಕಡ್ದಾಕ್ಬಿಟ್ಟು ಮೇಲೆ ಶೀಟ್ ಹಾಕ್ಬಿಟ್ಟು ಹನುಮಂತನಿಗೆ ಪೂಜೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಎಷ್ಟು ತಪ್ಪದು ಮರ ಮರವಾಗಿದ್ದರೆ ಮೊನ್ನೆ ತಮಿಳ್ನಾಡಲ್ಲಿ ಮರದ ಕೆಳಗಡೆ ಶಿವಲಿಂಗ ಸಿಕ್ಕಿದೆ ಇವರಪ್ಪನ ಮನೆ ಗಂಟು ಹೋಗ್ತಿತ್ತು ಮರದ ಕೆಳಗಡೆ ಶಿವಲಿಂಗ ಹಂಗೆ ಅಭಿಷೇಕಗಳು ಮಾಡ್ಕೊಂಡಿದ್ದಿದ್ರೆ ಮರಕ್ಕೆ ಮರನೂ ಇರ್ತಿತ್ತು ಆ ಶಿವಲಿಂಗನ ಆಚೆ ತೆಗೆದು ಅಲ್ಲಿ ದೇವಸ್ಥಾನ ಕಟ್ಟಿದ್ರೆ ಎಲ್ಲೋದರೂ ಅದೇ ಇರುತ್ತೆ ಆದರೆ ಮರದ ಕೆಳಗಡೆ ಶಿವಲಿಂಗಾನ ಹಂಗೆ ನೀವು ದರ್ಶನ ಕೊಟ್ಟಿದ್ರೆ ಜನಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಇಮ್ಯಾಜಿನ್ ಮಾಡಿ ಇಂಥವೆಲ್ಲ ಥಿಂಕ್ ಮಾಡಬೇಕು ಕೆಲವೆಲ್ಲ ಹೇಗಿದ್ದರೆ ಹಾಗೇ ಚೆಂದ ಎಷ್ಟು ಅನ್ಯಾಯ ಅದು ಮರದ ಕೆಳಗಡೆ ಎಷ್ಟು ಸುಂದರವಾಗಿತ್ತು ತಪಸ್ವಿ ಶಿವನಂತೆ ಆ ಶಿವಲಿಂಗ ಇತ್ತು ಅದನ್ನು ಕಿತ್ತು ತೆಗೆದು ಆಚೆ ತೆಗೆದು ಆ ಮರನೂ ಹಂಗೆ ಮಾಡಲಿಲ್ಲ ಅದನ್ನು ತೆಗೆದು ಈ ಕಡೆ ತಂದು ಅದಕ್ಕೆ ಮೂರ್ ಅದಕ್ಕೊಂದು ದೇವಸ್ಥಾನ ಕಟ್ಬಿಟ್ರೆ ತೃಪ್ತಿ ಮನುಷ್ಯನಿಗೆ ಯಾಕೆ ಬೇಕಿಂಗೆ ಮರದ ಕೆಳಗೆ ಇದ್ದಿದ್ರೆ ವಿಶ್ವ ಎಲ್ಲ ಬಂದು ನೋಡ್ತಿತ್ತು ಧನ್ಯವಾದ